ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರೇ, ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ದೇವರ ಒಂದು ಸಜೀವವಾದ ವಾಕ್ಯವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುವುದಕ್ಕೆ ನಾನು ಬಹಳ ಸಂತೋಷವುಳ್ಳವನಾಗಿದ್ದೀನಿ. ನಾನು ನೆನೆಸ್ತೀನಿ ನೀವು ಕೂಡ ಬಹಳ ಸಂತೋಷವುಳ್ಳವರಾಗಿದ್ದೀರಂತ. ಯಾಕೆಂದರೆ ದೇವರು ಪ್ರತಿನಿತ್ಯವೂ ಕೂಡ ಆತನ ವಚನಗಳನ್ನು ಮಾತನಾಡಿಸುತ್ತಾ, ಆತನ ವಚನಗಳೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡುತ್ತಾ, ದೇವರು ನಮ್ಮನ್ನು ಬಲಪಡಿಸುತ್ತಾ, ಪ್ರತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಅವರು ಕಾಯುತ್ತಾ ಬರ್ತಿದ್ದಾರೆ. ಅದಕ್ಕೆ ನಾವು ಅವರಿಗೆ ಸ್ತೋತ್ರ ಮಾಡುವಂಥವರಾಗಿರಬೇಕು. ಈ ದಿನದಲ್ಲೂ ಕೂಡ ದೇವರು ಕೊಟ್ಟಂಥ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಕೀರ್ತನೆ 112:1 ಓದಿಕೊಳ್ಳೋಣವೇ. ಯಾಹುವಿಗೆ ಸ್ತೋತ್ರ. ಯಾವನು ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನೋ ಅವನೇ ಧನ್ಯನು. ಹಾಲೆಲುಯ್ಯ. ಇಲ್ಲಿ ದೇವರ ವಚನ ಹೇಳ್ತಾ ಇದೆ ಏನಂದರೆ, ಯಾವನು ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಅವನ ಆಜ್ಞೆಗಳಲ್ಲಿ ಅತ್ಯಾನಂದ ಪಡುವವನು ಅವನು ಎಷ್ಟೋ ಧನ್ಯನಂತೆ. ನೀವು ಕೂಡ ಈ ವಾಕ್ಯಗಳಲ್ಲಿ ಅಂದರೆ ಈ ಉದಯ ಕಾಲದ ವಾಕ್ಯ ಭಾಗಗಳಿಂದ ನೀವು ಆನಂದವನ್ನು ಪಡ್ತಾ ಇದ್ದೀರಾ. ದೇವರ ಆಜ್ಞೆಗಳಿಗೆ ಕಿವಿಗೊಡುತ್ತಾ ಅತ್ಯಾನಂದವನ್ನು ನಿಮ್ಮ ಹೃದಯದಲ್ಲಿ ನೀವು ಹೆಚ್ಚಾಗಿ ಸಂತೋಷ ಪಡುತ್ತಾ ನೀವು ಜೀವಿಸುತ್ತಿದ್ದೀರಾ ಅಂತ ನಾನು ನಂಬುವಂಥವನಾಗಿದ್ದೀನಿ. ಯಾಕೆಂದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಯಾವನು ಯಹೋವನಲ್ಲಿ ಭಯಭಕ್ತಿಯುಳ್ಳವನ್ನಾಗಿ. ನಾವು ಪ್ರತಿದಿನವೂ ಕೂಡ ದೇವರು ನಮ್ಮ ಮೇಲೆ ತೋರಿಸುತ್ತಿರುವಂಥ ಕೃಪೆಗೆ, ಪ್ರತಿದಿನವೂ ಕೂಡ ದೇವರು ನಮ್ಮನ್ನು ಕಾಯುತ್ತಿರುವಂಥ ರೀತಿಗೆ ನಾವು ಅವರ ನಾಮದಲ್ಲಿ ಹೆಚ್ಚಾಗಿ ಭಯಭಕ್ತಿಯುಳ್ಳವರಾಗಿ ನಡೆಯುವಂಥವರಾಗಬೇಕು. ಅವರ ಆಜ್ಞೆಗಳಿಗೆ ನಾವು ಕಿವಿಗೊಟ್ಟು ಅದನ್ನು ನಾವು ಅಂಗೀಕರಿಸುತ್ತಾ ಅದರಲ್ಲಿ ನಾವು ಸಂತೋಷ ಪಡುವಂಥವರಾಗಿರಬೇಕು. ನನ್ನ ಪ್ರೀತಿಯುಳ್ಳ ದೇವಜನರೇ, ದೇವರು ಪ್ರತಿನಿತ್ಯವೂ ಕೂಡ ಯಾಕೆ ವಾಕ್ಯಗಳನ್ನು ಮಾತನಾಡುವಾಗ ಆ ವಾಕ್ಯಕ್ಕೆ ನಾವು ಕಿವಿಗೊಡುತ್ತಾ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ಳಬೇಕು ಅಂದರೆ, ಪ್ರತಿನಿತ್ಯವೂ ಕೂಡ ದೇವರು ಮಾತನಾಡುವಂಥ ವಾಕ್ಯ ಭಾಗಗಳಿಗೆ ನಾವು ಯಾಕೆ ಭಯಭಕ್ತಿ ಉಳ್ಳವರಾಗಿ ಅದನ್ನು ಕೈಕೊಂಡು ನಡಿಬೇಕು ಅಂದರೆ, ಅದೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತಾ ಇದೆ ಕೀರ್ತನೆ 112:7, ಅವನಿಗೆ ಕೆಟ್ಟ ಸುದ್ದಿಯ ಭಯವಿರುವುದಿಲ್ಲ, ಯಹೋವನಲ್ಲಿ ಭರವಸವಿಟ್ಟಿರುವುದರಿಂದ ಅವನ ಮನಸ್ಸು ಸ್ಥಿರವಾಗಿರುವುದು. ನಾವು ದೇವರ ವಾಕ್ಯವನ್ನು ಈ ಮುಂಜಾನೆ ವೇಳೆಯಲ್ಲಿ ಪ್ರತಿನಿತ್ಯವೂ ಕೇಳುವಾಗ ಅದರ ಮೇಲೆ ಭರವಸವಿಡುತ್ತಾ ನಾವು ಭಯಭಕ್ತಿ ಉಳ್ಳವರಾಗಿ ಆ ವಾಕ್ಯಗಳಲ್ಲಿ ಅತ್ಯಾನಂದ ಪಡುತ್ತಾ ನಾವು ಪ್ರತಿದಿನವೂ ನಮ್ಮ ಜೀವನದಲ್ಲಿ ನಾವು ನಡೆಯುವುದಾದರೆ, ಇಲ್ಲಿ ವಾಕ್ಯ ಹೇಳ್ತಾ ಇದೆ ಅವನಿಗೆ ಕೆಟ್ಟ ಸುದ್ದಿಯ ಭಯ ಇರುವುದಿಲ್ಲ. ಅಂದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಕೆಟ್ಟ ಸುದ್ದಿಗಳನ್ನು ಕೇಳ್ತೀವಿ. ಆ ರೀತಿಯಾಗಿ ನಾವು ಕೆಟ್ಟ ಸುದ್ದಿಗಳನ್ನು ಕೇಳಿದರೂ ಕೂಡ ನಮಗೆ ಆ ಸುದ್ದಿಯ ಭಯ ಇರುವುದಿಲ್ಲವಂತೆ. ಮತ್ತು ಯಾಕೆ ಭಯವಿರುವುದಿಲ್ಲ ಅಂದರೆ, ಅರ್ಥ ಪ್ರತಿದಿನವೂ ನಾವು ಯಹೋವನಲ್ಲಿ ಭರವಸೆ ಬಿಡುವುದರಗೋಸ್ಕರವೇ ನಮಗೆ ಯಾವ ಕೆಟ್ಟ ಸುದ್ದಿಯ ಮೇಲೂ ಕೂಡ ಭಯವಿರುವುದಿಲ್ಲ. ಹೆಚ್ಚಾಗಿ ನೋಡುವುದಾದರೆ ನಮ್ಮ ನಿಮ್ಮ ಮನಸ್ಸು ಸ್ಥಿರವಾಗಿರುವಂಥದ್ದಾಗಿದೆ, ಅದು ಧೈರ್ಯದಿಂದ ಇರುವಂಥದ್ದಾಗಿದೆ. ಹೀಗಿರುವಾಗ ಪ್ರೀತಿಯುಳ್ಳ ದೇವಜನರೇ, ಪ್ರತಿದಿನವೂ ಈ ಉದಯ ಕಾಲದ ವಾಕ್ಯ ಭಾಗಗಳನ್ನು ನಾವು ಧ್ಯಾನಿಸುವಾಗ ಇದನ್ನು ನಾವು ಭಯಭಕ್ತಿಯಿಂದ ಧ್ಯಾನಿಸುವಂಥವರಾಗೋಣ. ಹೆಚ್ಚಾಗಿ ಇದರ ಮೇಲೆ ನಾವು ಭರವಸೆ ಬಿಡುತ್ತಾ ಇದರಲ್ಲಿ ನಾವು ಅತ್ಯಾನಂದ ಪಡುವುದಾದರೆ, ದೇವರು ಹೇಳ್ತಾ ಇದ್ದಾರೆ ನಮಗೆ ಯಾವ ಕೆಟ್ಟ ಸುದ್ದಿ ಬಿದ್ದರೂ ಕೂಡ ನಮಗೆ ಆ ಸುದ್ದಿಯ ಮೇಲೆ ನಾವು ಭಯ ಪಡುವಂಥದ್ದಲ್ಲ. ಯಾವುದೊಂದು ಅಚಾನಕ ಪರಿಸ್ಥಿತಿಗಳನ್ನು ನಾವು ನೋಡುವುದಾದರೂ ಕೂಡ ಆ ಒಂದು ಪರಿಸ್ಥಿತಿಗಳನ್ನು ನೋಡಿ ನಾವು ಹೆದರುವುದಿಲ್ಲ. ನಮ್ಮ ನಿಮ್ಮ ಮನಸ್ಸು ಸ್ಥಿರವಾಗಿರುವಂಥದ್ದಾಗಿದೆ. ಲೋಕದಲ್ಲಿ ನಡೆಯುವಂಥ ಯಾವುದೇ ಘಟನೆಗಳಿಗೂ ಕೂಡ ನಾವು ಭಯ ಪಡುವುದಕ್ಕೆ ಅವಶ್ಯಕತೆ ಇರುವುದಿಲ್ಲ. ಯಾಕೆಂದರೆ ನಾವು ನೀವು ಭರವಸೆ ಇಟ್ಟಿರುವುದು ಯೇಸು ಕ್ರಿಸ್ತನ ವಾಕ್ಯಗಳ ಮೇಲೆ. ಹೀಗಿರುವಾಗ ಈ ಮುಂಜಾನೆ ವೇಳೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಪ್ರೀತಿ ಸ್ವರೂಪನಾದ ಯೇಸುವೆ, ಮಹೋನ್ನತನಾದ ತಂದೆಯಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆಪ್ಪ ಉದಯ ಕಾಲದ ವಾಕ್ಯ ಭಾಗದೊಟ್ಟಿಗೆ ಮಕ್ಕಳೊಟ್ಟಿಗೆ ಮಾತನಾಡಿದರೆ ಕರ್ತನೆಪ್ಪ ಅಪ್ಪ ಯಾರು ಕರ್ತನೆಪ್ಪ ನಿನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿ ನಿನ್ನ ವಾಕ್ಯದಲ್ಲೇ ಅತ್ಯಾನಂದ ಪಡುವವರಾಗಿರ್ತಾರೋ ಅವರು ಧನ್ಯರು ಕರ್ತನೆಪ್ಪ. ಅವರ ಜೀವಿತದಲ್ಲಿ ಅವರು ಯಾವುದೇ ಕೆಟ್ಟ ಸುದ್ದಿಯ ಕೇಳಿದರೂ ಕೂಡ ಅವರಿಗೆ ಭಯ ಇರುವುದಿಲ್ಲ. ಅವರ ಮನಸ್ಸು ಸ್ಥಿರವಾಗಿ ನೀನು ಇಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನೀನು ಅವ್ರನ್ನ ಬಲಪಡಿಸು, ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಾಗಿ ನಿನ್ನಲ್ಲಿ ಭಯಭಕ್ತಿಯಿಂದ ನಿನ್ನಲ್ಲಿ ಹೆಜ್ಜೆ ಹಾಕುತ್ತಾ ಹೋಗೋದಕ್ಕೆ ಸಹಾಯ ಮಾಡು. ಈ ದಿನವೆಲ್ಲ ಕರ್ತನೆಪ್ಪ ನೀನು ಅವ್ರನ್ನ ಕಾಯ್ದು ಕಾಪಾಡುತ್ತಾ ನಡೆಸುವಂಥವರಾಗ್ರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್ ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.